ಆತ್ಮೀಯ ಶಿಕ್ಷಕ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಇವತ್ತು ಒಂದು ಹೊಸ ಅಪ್ಡೇಟ್ನೊಂದಿಗೆ ಬಂದಿದ್ದೀನಿ. ಎಸ್ ಎ ಟಿ ಎಸ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೈಮೆನ್ಷನ್ ಅನ್ನೋ ಒಂದು ಆಪ್ಷನನ್ನು ಬಿಟ್ಟಿದ್ದಾರೆ. ಸೊ ಆ ಆಪ್ಷನ್ಗೆ ಬೇಕಾಗುವಂಥ ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಏನೆಲ್ಲ ಮಾಹಿತಿಗಳನ್ನ ತುಂಬಬೇಕು ಅಂತ ಅಂದರೆ, ಇನ್ಫ್ರಾಸ್ಟ್ರಕ್ಚರ್ ಡೈಮೆನ್ಷನ್ ಅಂತ ಅಂದರೆ ಮೂಲಸೌಕರ್ಯಗಳ ಆಯಾಮ. ನಮ್ಮ ಶಾಲಾ ಜಾಗವು ಎಷ್ಟಿದೆ, ಆ ಜಾಗದಲ್ಲಿ ಎಷ್ಟು ಜಾಗದಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ, ಸೊ ಅದರ ಸಂಪೂರ್ಣ ಲೆಕ್ಕಾಚಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋವನ್ನು ಪೂರ್ಣ ಪ್ರಮಾಣದಲ್ಲಿ ಸ್ಕಿಪ್ ಮಾಡದನ್ನೇ ನೋಡಿ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ. ಓಕೆ, ಬನ್ನಿ ಸ್ನೇಹಿತರೆ, ನಾವು ಲಾಗಿನ್ ಆದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಎಸ್ ಎ ಟಿ ಎಸ್ನಲ್ಲಿ. ಅದರಲ್ಲಿ ಇಲ್ಲಿ ಗಮನಿಸ್ಬೋದು ಇನ್ಫ್ರಾಸ್ಟ್ರಕ್ಚರ್ ಡೈಮೆನ್ಷನ್ ಡೀಟೇಲ್ಸ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಇಲ್ಲೂ ಕೂಡ ನಾವು ನೆಕ್ಸ್ಟ್ ಇಂಟರ್ಫೇಸ್ಗೆ ಎಂಟ್ರಿ ಆಗ್ಬೋದು, ಇಲ್ಲ ಅಂದರೆ ಮಾಮೂಲಿಯಂತೆ ಲೆಫ್ಟ್ ಸೈಡಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಿಗೆ ಬನ್ನಿ, ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿ, ಆಗ ನಮಗೆ ಆಪ್ಷನ್ ಸಿಗುತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೈಮೆನ್ಷನ್ ಡೀಟೇಲ್ಸ್. ಸೊ ಇಲ್ಲಿ ಆಪ್ಷನ್ ಸಿಗ್ತಾ ಇದೆ. ಸೊ ಈ ಆಪ್ಷನ್ ಮೇಲೆ ನಾವೇನು ಮಾಡೋಣ, ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅದು ಏನು ಅಂತ ನೋಡೋಣ, ಬನ್ನಿ. ನೆಕ್ಸ್ಟ್ ನಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೈಮೆನ್ಷನ್ ಅಂತ. ಸೊ ಇದರಲ್ಲಿ ಮೊದಲನೇದಾಗಿ ಏನು ತುಂಬಬೇಕು, ಟೋಟಲ್ ಸ್ಕೂಲ್ ಲ್ಯಾಂಡ್ ಇನ್ ಸ್ಕ್ವಯರ್ ಮೀಟರ್ಸ್ ಅಂತ ಇದೆ. ಸೊ ಶಾಲೆಯ ಒಟ್ಟು ಜಾಗ ಚದರ ಮೀಟರ್ನಲ್ಲಿ ಅಳತೆ ಮಾಡಿ ನಾವು ಅದನ್ನು ಏನು ಮಾಡಬೇಕಾಗಿದೆ, ಇಲ್ಲಿ ಫಿಲ್ ಮಾಡಬೇಕಾಗಿದೆ. ಸೊ ನೆಕ್ಸ್ಟು ಎರಡನೇ ಪ್ರಶ್ನೆ, ಟೋಟಲ್ ಕನ್ಸ್ಟ್ರಕ್ಟೆಡ್ ಲ್ಯಾಂಡ್ ಆಫ್ ಸ್ಕೂಲ್ ಇನ್ ಸ್ಕ್ವಯರ್ ಮೀಟರ್ಸ್. ಸೊ ಶಾಲೆಯ ಒಟ್ಟು ಜಾಗದಲ್ಲಿ ಎಷ್ಟು ಜಾಗದಲ್ಲಿ ನಾವು ಕಟ್ಟಡವನ್ನು ಕಟ್ಟಿದ್ದಾರೆ ಅನ್ನೋದನ್ನು ಅಳತೆ ಮಾಡಿ ಅದನ್ನು ನಾವು ಇಲ್ಲಿ ಚದರ ಮೀಟರ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೂರನೇ ಪ್ರಶ್ನೆ, ಟೋಟಲ್ ಲ್ಯಾಂಡ್ ರಿಮೈನಿಂಗ್ ಎಕ್ಸೆಪ್ಟ್ ಸ್ಕೂಲ್ ಬಿಲ್ಡಿಂಗ್. ಸೊ ಸ್ಕೂಲ್ ಬಿಲ್ಡಿಂಗನ್ನು ಬಿಟ್ಟು ಉಳಿಕೆಯಾದಂಥ ಜಾಗ ಎಷ್ಟು ಚದರ ಮೀಟರ್ನಲ್ಲಿ, ಅದನ್ನು ತುಂಬಿ ಅಂತ ಹೇಳಿದ್ದಾರೆ ಬಟ್ ಆಪ್ಷನ್ ಕೊಟ್ಟಿಲ್ಲ, ಆಪ್ಷನನ್ನು ಫ್ರೀಜ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಫೋರ್ತ್ ಕ್ವೆಶನ್, ಬೌಂಡ್ರಿ ವಾಲ್ ಕಾಂಪೌಂಡ್ ವಾಲ್. ಸೊ ಶಾಲೆಗೆ ಕಾಂಪೌಂಡ್ ವಾಲ್ ಇದೆಯಾ ಅಥವಾ ಬೌಂಡ್ರಿ ವಾಲ್ ತಂತಿ ಬೇಲಿ ಇದೆಯಾ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಆಪ್ಷನನ್ನು ಕೊಟ್ಟಿದ್ದಾರೆ ಸೆಲೆಕ್ಟ್ ಅಂತ, ನೋಡೋಣ ಬನ್ನಿ. ಸೊ ಈಗ ಬೌಂಡ್ರಿ ವಾಲ್ ಬಗ್ಗೆ ಮತ್ತು ಕಾಂಪೌಂಡ್ ವಾಲ್ ಬಗ್ಗೆ ಸೆಲೆಕ್ಟ್ ಅಂತ ಆಪ್ಷನ್ ಕೊಟ್ಟಾಗ ಮೂರು ಆಪ್ಷನ್ ಕೊಟ್ಟಿದ್ದಾರೆ, ಎಸ್, ನೋ, ಪಾರ್ಷಿಯಲ್. ಸೊ ಒಂದೊಂದು ಆಪ್ಷನನ್ನು ನೋಡ್ತಾ ಹೋಗೋಣ. ಎಸ್ ಅಂತ ಕೊಡೋಣ, ಈಗ ನಮ್ಮ ಶಾಲೆಯಲ್ಲಿ ಕಾಂಪೌಂಡ್ ಇದೆ ಅಂತ ತಿಳ್ಕೊಳ್ಳೋಣ ಅಥವಾ ತಂತಿ ಬೇಲಿ ಇದೆ ಅಂತ ತಿಳ್ಕೊಳ್ಳೋಣ, ಅದ್ರ ಬಗ್ಗೆ ಎಸ್ ಅಂತ ಕೊಡೋಣ. ಸೊ ಎಸ್ ಅಂತ ಕೊಟ್ಟಾಗ ಲೆಂತ್ ಇನ್ ಮೀಟರ್ಸ್, ಎಷ್ಟು ಉದ್ದ ನಿಮ್ಮ ಕಾಂಪೌಂಡ್ ಇದೆ ಅದನ್ನು ಅಳತೆ ಮಾಡಿ ಮೀಟ್ರ್ನಲ್ಲಿ ಹಾಕಬೇಕು, ಮೀಟ್ರ್ನಲ್ಲಿ ಹಾಕಬೇಕಾಗಿದೆ. ಸೊ ಸಪೋಸ್ ನಾನು ನೋ ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ನೋ ಅಂತ ಕೊಟ್ಟಾಗ ಲೆಂತ್ ಇನ್ ರನ್ನಿಂಗ್ ಮೀಟರ್ಸ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಕಾಂಪೌಂಡ್ ವಾಲ್. ಸೊ ಕಾಂಪೌಂಡ್ ವಾಲನ್ನು ಕಟ್ಟಲಿಕ್ಕೆ ಎಷ್ಟು ಉದ್ದ ಬೇಕಾಗಿದೆ, ಎಷ್ಟು ಉದ್ದ ಕಾಂಪೌಂಡ್ ವಾಲನ್ನು ನಿರ್ಮಾಣ ಮಾಡಬೇಕಾಗಿದೆ ಅನ್ನೋದನ್ನು ನಾವಿಲ್ಲಿ ಏನು ಮಾಡಬೇಕಾಗಿದೆ, ರನ್ನಿಂಗ್ ಮೀಟರ್ನಲ್ಲಿ ಕೊಡಬೇಕಾಗಿದೆ. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿದೆ. ಸೊ ನೆಕ್ಸ್ಟ್ ಆಪ್ಷನ್ ಇದೆಯಲ್ಲ ಪಾರ್ಷಿಯಲ್ ಅಂತ, ಅಂದರೆ ಅರ್ಧ ಕಾಂಪೌಂಡ್ ಇದೆ, ಅರ್ಧ ತಂತಿ ಬೇಲಿ ಇದೆ. ಸೊ ಈ ಥರ ಶಾಲೆಯವರು ಪಾರ್ಷಿಯಲ್ ಅಂತ ಕೊಡಿ. ಸೊ ಪಾರ್ಷಿಯಲ್ ಕೊಟ್ಟಾಗ ಏನು ಬರುತ್ತೆ ನೋಡೋಣ. ಸೇಮ್ ಅದೇ ಕ್ವೆಶನ್ ಕಂಟಿನ್ಯೂ ಆಗುತ್ತೆ, ಲೆಂತ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಕಾಂಪೌಂಡ್ ವಾಲ್ ರನ್ನಿಂಗ್ ಮೀಟ್ರಲ್ಲಿ. ಸೊ ರನ್ನಿಂಗ್ ಮೀಟ್ರಲ್ಲಿ ಎಷ್ಟು ಉದ್ದ ಕಾಂಪೌಂಡ್ ವಾಲನ್ನು ಕಟ್ಟಬೇಕು ಅನ್ನೋದನ್ನು ಇಲ್ಲಿ ನೀವು ಅಳತೆ ಮಾಡಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕಾಂಪೌಂಡ್ ವಾಲಿಗೆ ಸಂಬಂಧಪಟ್ಟಂತೆ. ಸೊ ನೆಕ್ಸ್ಟು ಪ್ಲೇ ಗ್ರೌಂಡ್ ಅವೈಲಬಲ್, ಸೊ ಆಟದ ಮೈದಾನ ಇದೆಯಾ. ಸೊ ಸೆಲೆಕ್ಟ್ ಆಪ್ಷನಿಗೆ ಬನ್ನಿ. ಸೊ ಅಲ್ಲಿ ಎಸ್ ಅಂತ ಇದೆ, ನೋ ಅಂತ ಇದೆ. ಸೊ ನೋ ಅಂತ ಇದ್ದರೆ ಏನು ಕೊಡ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ನೋ ಅಂತ ಇದ್ದರೆ ಏನಿಲ್ಲ, ಸೊ ನೋ ಅಂತಲೇ ಆಗುತ್ತೆ. ಸಪೋಸ್ ಎಸ್ ಅಂತ ಕೊಟ್ಟರೆ, ಎಸ್ ಅಂತ ಕೊಟ್ಟರೆ ಏನು ಕೇಳ್ತಾರೆ. ಸೊ ಎಸ್ ಅಂತ ಕೊಟ್ಟರೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಏರಿಯಾ ಅವೈಲಬಲ್ ಫಾರ್ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಷ್ಟು ಏರಿಯಾ ನಮಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಚದರ ಮೀಟರ್ನಲ್ಲಿ ಅಳತೆ ಮಾಡಿ ನಾವೇನು ಮಾಡಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಕೊನೆಯ ಕ್ವೆಶನ್, ನ್ಯೂಟ್ರಿಷನ್ ಗಾರ್ಡನ್ ಅಥವಾ ಕಿಚನ್ ಗಾರ್ಡನ್. ಸೊ ಕಿಚನ್ ಗಾರ್ಡನ್ ಇದೆಯಾ ಇಲ್ವಾ ಸೆಲೆಕ್ಟ್ ಆಪ್ಷನ್ ಕೊಡೋಣ. ಸೆಲೆಕ್ಟ್ ಆಪ್ಷನ್ ಕೊಟ್ಟಾಗ ಎಸ್ ಅಥವಾ ನೋ ಅಂತ ಬರುತ್ತೆ. ಫಸ್ಟ್ ಎಸ್ ಅಂತ ಕೊಡೋಣ, ಏನಾದ್ರು ಸಬ್ ಕ್ವೆಶನ್ ಬರುತ್ತೆ ಅಂತ. ಇಲ್ಲ,
ನ್ಯೂಟ್ರಿಷನ್ ಗಾರ್ಡನ್ ಇದೆ. ಸೊ ಏನೇ ಸಬ್ ಕ್ವೆಶನ್ ಇಲ್ಲ. ಸಪೋಸ್ ನೋ ಅಂತ ಕೊಡೋಣ. ಸೊ ನೋ ಅಂತ ಕೊಟ್ಟಾಗ ಏರಿಯಾ ರಿಕ್ವೈರ್ಡ್ ಟು ಹ್ಯಾವ್ ನ್ಯೂಟ್ರಿಷನ್ ಗಾರ್ಡನ್ ಚದರ ಮೀಟರ್ನಲ್ಲಿ. ಸೊ ನ್ಯೂಟ್ರಿಷನ್ ಗಾರ್ಡನ್ ಮಾಡಲಿಕ್ಕೆ ಎಷ್ಟು ಏರಿಯಾ ಬೇಕು? ಆದರೆ ಇಲ್ಲಿ ಎರಡು ಕಂಡೀಷನ್ ಇದೆ. ಒಂದು ಪ್ಲೇಗ್ರೌಂಡನ್ನು ಬಿಟ್ಟು, ಆಟದ ಮೈದಾನವನ್ನು ಬಿಟ್ಟು, ಮತ್ತು ಬೆಳಗ್ಗೆ ಪ್ರಾರ್ಥನೆ ಮಾಡುವ ಜಾಗವನ್ನು ಬಿಟ್ಟು ಇನ್ನೆಷ್ಟು ಜಾಗದಲ್ಲಿ ನೀವು ನ್ಯೂಟ್ರಿಷನ್ ಗಾರ್ಡನ್ ಮಾಡಲಿಕ್ಕೆ ಎಷ್ಟು ಜಾಗ ಬೇಕಾಗಿದೆ ಅನ್ನೋದನ್ನು ಚದರ ಮೀಟರ್ನಲ್ಲಿ ಅಳತೆ ಮಾಡಿ, ಸ್ಕ್ವೇರ್ ಮೀಟ್ರಲ್ಲಿ ಅಳತೆ ಮಾಡಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಎಂಟ್ರಿ ಮಾಡಿದ ನಂತರ ನೀವು ಫೈನಲಾಗಿ ಏನು ಕೊಡಬೇಕು? ಸೇವ್ ಕೊಡಬೇಕಾಗುತ್ತೆ. ಸೊ ಸೇವ್ ಕೊಟ್ಟರೆ ಇದಿಷ್ಟು ಮಾಹಿತಿನ ನೀವು ಫುಲ್ ಮಾಡಿದಂಥದ್ದು SATS ಅಪ್ಲೋಡ್ ಆಗುತ್ತೆ. ಸೊ ಇದಿಷ್ಟು ಕೆಲಸ ಸ್ನೇಹಿತರೆ. ಸೊ ಈಗ ಎಕರೆಯಿಂದ ಚದರ ಮೀಟ್ರಿಗೆ ಹೇಗೆ ಅಳತೆ ಮಾಡೋದನ್ನು ಅನ್ನೋದನ್ನು ಸಿಂಪಲ್ಲಾಗಿ ನಮ್ಮ ಮೊಬೈಲನ್ನು ಯೂಸ್ ಮಾಡಿಕೊಂಡು ಹೇಗೆ ಅಳತೆ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಬನ್ನಿ. SATS ಫಿಲ್ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾದಂಥ ಒಂದು ರಫ್ ಶೀಟ್ನಲ್ಲಿ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂಡು ಆನಂತರ ಎಂಟ್ರಿ ಮಾಡಿ. ನೆಕ್ಸ್ಟು ನಾನಿಲ್ಲಿ ಗೂಗಲ್ಗೆ ಹೋಗಿ ಒಂದು ಪ್ರಶ್ನೆನ ಕೇಳಿದ್ದೀನಿ. ಏನಂತ ಅಂದರೆ ಆ ಪ್ರಶ್ನೆ ಏನಂದರೆ ಹೌ ಮೆನಿ ಮೀಟರ್ ಸ್ಕ್ವೇರ್ ಮೀಟರ್ಸ್ ಇನ್ ಆ್ಯನ್ ಎಕರ್ ಅಂತ ಕೇಳಿದ್ದೀನಿ. ಸೊ ಅದಕ್ಕೆ ಬಂದಿರತಕ್ಕಂಥ ಉತ್ತರ ಒಂದು ಎಕರೆಗೆ 446.85642 ಸ್ಕ್ವೇರ್ ಮೀಟರ್ ಚದರ ಮೀಟರ್ ಅಂತ ತೋರಿಸಿದೆ. ಸೊ ಇಲ್ಲಿ ಕೂಡ ನಾವು ಗೂಗಲಲ್ಲೂ ಕೂಡ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೋಬೋದಾಗಿದೆ ಸ್ನೇಹಿತರೆ. ನೆಕ್ಸ್ಟು ನಮ್ಮ ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳೋಣ ಬನ್ನಿ. ಓಪನ್ ಮಾಡಿಕೊಂಡಾಗ ಮೇಲೆ ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಮಧ್ಯದಲ್ಲಿ ಒಂದು ಮಾರ್ಕು, ಆ ಮಾರ್ಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಮ್ಮ ಕ್ಯಾಲ್ಕುಲೇಟ್ರು ಹಲವು ಆಪ್ಷನ್ಗಳನ್ನ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಏರಿಯಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಏರಿಯಾ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇಜು ಓಪನ್ ಆಗುತ್ತೆ, ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಏರಿಯಾ ಕನ್ವರ್ಟರ್ ಅಂತ. ಸೊ ಅಲ್ಲಿ ಮೇಲ್ಗಡೆ 0 ಇದೆಯಲ್ಲ, AC ಅಂತ ಇದೆಯಲ್ಲ. ಸೊ ಆ AC ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮದು ಯೂನಿಟ್ಗಳನ್ನ ತೋರಿಸುತ್ತೆ. ಯಾವ ಯೂನಿಟಿಂದ ನಾವು ಯಾವ ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ಯೂನಿಟನ್ನು ತೋರಿಸುತ್ತೆ. ಸೊ ಅಲ್ಲಿ ನಮಗೆ ಬೇಕಾದಂಥ ಯೂನಿಟ್ ನಾನು ಎಕರೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಅದನ್ನು ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ಸ್ಕ್ವೇರ್ ಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಸೊ ಅಲ್ಲೂ ಕೂಡ ಹಲವಾರು ಆಪ್ಷನ್ಗಳು ಇದ್ದಾವೆ. ಹೆಕ್ಟೇರ್ಗೆ ಬೇಕಾ, ಕಿಲೋಮೀಟ್ರಿಗೆ ಬೇಕಾ ಅಂತ ಇದೆ. ಸೊ ನಾನಲ್ಲಿ ಸ್ಕ್ವೇರ್ ಮೀಟ್ರಿಗೆ ಬೇಕು ಅಂತ ಇದೆ. ಸೊ ಸ್ಕ್ವೇರ್ ಮೀಟ್ರಿಗೆ ನಾನು ಆಪ್ಷನನ್ನು ಹಾಕ್ಕೊಂಡಿದ್ದೀನಿ. ಸೊ ಆಪ್ಷನ್ನ ಹಾಕ್ಕೊಂಡ ನಂತರ ಈಗ ನಾನು ಕ್ಯಾಲ್ಕುಲೇಷನನ್ನು ಸ್ಟಾರ್ಟ್ ಮಾಡ್ಬೋದಾಗಿದೆ. ಒಂದು ಎಕರೆಗೆ 100 ಸೆಂಟ್ ಇರ್ತದೆ. ಸೊ ಅದೇ ಕುಂಟೆನಲ್ಲಿ ಹೇಳಿದರೆ 40 ಕುಂಟೆ ಇರ್ತದೆ. ಸೊ ಅಲ್ಲಿ 1 ಎಕರೆ ಅಂತ ನಾನು ಹಾಕ್ಕೊಂಡೆ. ಸೊ ಅಲ್ಲಿಗೆ 446.8856 ಮೀಟ್ರ್ ಸ್ಕ್ವೇರ್ ಅಂದರೆ ಚದರ ಮೀಟ್ರ್ ಅಂತ ನನಗೆ ತೋರಿಸ್ತು. ಈಗ ನಾನು ಅದನ್ನೇನು ಮಾಡ್ತೀನಿ, ಅರ್ಧ ಎಕರೆ 0.50 ಸೆಂಟ್ ಅಂತ ತೋರಿಸ್ತೀನಿ. ಆಗ ಅದನ್ನು ತೋರಿಸುತ್ತೆ. ಸೊ ನೆಕ್ಸ್ಟು ನಾನು ಅದನ್ನೇನು ಮಾಡ್ತೀನಿ, 25 ಸೆಂಟ್ ಅಂತ ತೋರಿಸ್ತೀನಿ. 0.25 ಅನ್ನೋದನ್ನು ನಾನು ಎಂಟ್ರಿ ಮಾಡ್ತೀನಿ. ಆಗ ಎಷ್ಟು ಮೀಟ್ರು ಸ್ಕ್ವೇರ್ ಮೀಟ್ರ್ ಬರುತ್ತೆ ಅನ್ನೋದನ್ನು ಅದು ನನಗೆ ತೋರಿಸುತ್ತೆ. ಅದರ ಜೊತೆಗೆ 10 ಸೆಂಟು ಅಂತ ನಾನು ಹಾಕ್ಕೊಂಡಾಗ ಎಷ್ಟು ಸ್ಕ್ವೇರ್ ಮೀಟ್ರ್ ಅನ್ನೋದನ್ನು ಹೀಗೆ ತೋರಿಸ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಲೆಕ್ಕಾಚಾರವನ್ನು ಕ್ಯಾಲ್ಕುಲೇಟ್ರಲ್ಲಿ ಮಾಡಿಕೊಂಡು ಟೇಪನ್ನು ಬಳಸಿ, ಸೊ ನಾವು ಅಳತೆ ಮಾಡಿಕೊಂಡು ಕ್ಯಾಲ್ಕುಲೇಟ್ರಲ್ಲಿ ನಾವು ಅದನ್ನು ಸ್ಕ್ವೇರ್ ಮೀಟ್ರಿಗೆ ಕನ್ವರ್ಟ್ ಮಾಡಿಕೊಂಡು ಏನು ಮಾಡ್ಬೋದು, ಫಿಲ್ ಮಾಡ್ಬೋದಾಗಿದೆ. ಎಲ್ಲರಿಗೂ ನಮಸ್ಕಾರ.